ಆಮ್ ಆದ್ಮಿ ಪಾರ್ಟಿ ಸಂಸ್ಥಾಪಕ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರನ್ನ ದೆಹಲಿ ಅಬಕಾರಿ ನೀತಿ ಹಗರಣ ಮತ್ತು ಅಕ್ರಮ ಹಣ ವರ್ಗಾವಣೆ ಆರೋಪದ ಮೇಲೆ ಅಕ್ರಮವಾಗಿ ಬಂಧಿಸಿರುವುದನ್ನ ಖಂಡಿಸಿ ದೇಶಾದ್ಯಂತ ಇಂದು ಪ್ರತಿಭಟನೆಗಳು ನಡೆದಿವೆ. ಇಂಡಿಯಾ ಒಕ್ಕೂಟದ ನೇತೃತ್ವದಲ್ಲಿ ದೆಹಲಿಯಲ್ಲಿ ಪ್ರತಿಭಟನೆ ನಡೆದಿದ್ದು ಅದರ ಭಾಗವಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲೂ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಪ್ರತಿಭಟನೆಯಲ್ಲಿ ಆಪ್ ರಾಜ್ಯಾಧ್ಯಕ್ಷ ಮುಖ್ಯಮಂತ್ರಿ ಚಂದ್ರು ಮಾತನಾಡಿ, ಜಾರಿ ನಿರ್ದೇಶನಾಲಯ, ಸಿಬಿಐ ಹಾಗೂ ಆದಾಯ ತೆರಿಗೆ ಇಲಾಖೆಗಳು ಸ್ವತಂತ್ರ ಸಂಸ್ಥೆಗಳಾಗಿ ಕೆಲಸ ಮಾಡ್ತಾ ಇಲ್ಲ, ಬದಲಾಗಿ ಪ್ರಧಾನಿ ನರೇಂದ್ರ ಮೋದಿಯವರ ಗುಲಾಮರಾಗಿ ಕೆಲಸ ನಿರ್ವಹಿಸುತ್ತಿವೆ ಎಂದು ಆರೋಪಿಸಿದರು. ಅಲ್ಲದೆ ಕಳೆದ 10 ವರ್ಷಗಳಿಂದ ದೇಶದಲ್ಲಿ ಪ್ರಜಾಪ್ರಭುತ್ವದ ಕಗ್ಗೊಲೆಯನ್ನ ನಾವು ನೋಡ್ತಾ ಬರುವಂತಾಗಿದೆ ಎಂದು ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಬಾಂಡ್ ವಿಚಾರದಲ್ಲಿ ಸಾವಿರಾರು ಕೋಟಿಯನ್ನ ಸಕ್ರಮ ಮಾಡ್ಕೊಂಡ್ರಲ್ಲ ಅವ್ರು ಗುಂಡಿಗೆ ಹಾಕಿಸ್ಕೊಂಡು, ಅವರು ಏನು ಮಾಡಿದ್ರು, ಇಡಿ ತೋರಿಸೋದು ಎಷ್ಟಿದೆ ದುಡ್ಡು, ಎಷ್ಟು ಕಳೆ ಮಾಡಿದ್ದೀನಿ, ಇಷ್ಟು ಮಾಡಿದ್ದೀನಿ, ಒಳಗೋಗ್ತೀಯಾ ದುಡ್ಡು ಹಾಕ್ತೀಯಾ, ಒಳಗೋಗ್ತೀಯಾ ದುಡ್ಡು ಹಾಕ್ತೀಯಾ, ಇದನ್ನೇ ಮಾಡಿದ್ದು. ಇಂಥ ಒಬ್ಬ ವ್ಯಕ್ತಿ ಕೇಜ್ರಿವಾಲ್ ಅಂಥವರಲ್ಲ. ಅವ್ರು ಹೇಳ್ತಾರೆ ನಾನು ಎಷ್ಟು ದಿವಸ ಬೇಕಾದ್ರೂ ಜೈಲಿನ ಪ್ರೂವ್ ಮಾಡಿ, ಒಂದು ಸಾಕ್ಷಿ ತೋರಿಸಿ, ಸಾಕ್ಷಿ ಜೊತೆಗಳಿಗೆ ಏನಾದರೂ ಒಂದು ದುಡ್ಡು ಸಿಕ್ಕಿರೋದು ತೋರಿಸಿ. ಅಷ್ಟು ಜನ ನಮ್ಮವ್ರು 3 ಜನ ಯಾರೋ ಇದಾರಲ್ಲ, ಒಬ್ಬರದು ಒಂದು ಸಾಕ್ಷಿ ಸಿಕ್ಕಿಲ್ಲ, ಒಂದು ಸಿಕ್ಕಿಲ್ಲ. ಅದಕ್ಕೆ ಈಗ ವರ್ರಾದ ದೇಶದವರು ಮತ್ತು UN ಏನು ಹೇಳ್ತಾ ಇದೆ ಅಂದರೆ, ಟೈಮ್ ಬೌಂಡ್ ಟ್ರಯಲ್ ಮಾಡಿ ಒಬ್ಬ ವ್ಯಕ್ತಿನ, ಅವನ ಸ್ವಾತಂತ್ರ್ಯವನ್ನು ತಿಂಗಳಾನ್ಗಟ್ಟಲೆ ವರ್ಷಾನ್ಗಟ್ಟಲೆ ಕೊಳಿಸೋದಲ್ಲ, ಏನು ತಪ್ಪಿಲ್ಲದೆ ಇದ್ರು ಕೂಡ ತೀರ್ಮಾನ ಮಾಡಿ ಒಂದು ಟೈಮ್ ಬೌಂಡ್ ಅಷ್ಟರೊಳಗಡೆ ಆಯಿತು ಹಾಕ್ಬೇಕು, ಒಳಗಡೆ ಹಾಕಿ ಇಲ್ಲ ಬಿಡಬೇಕು. ಅಂಥದ್ದು ರೀತಿಯಲ್ಲಿ ಅಂದರೆ ಎಲ್ಲೋ ಒಂದು ಕಡೆ ದುರುಪಯೋಗ ಮಾಡ್ಕೋತಾ ಇದ್ದಾರೆ ಇವರು ಅಂತ ಪ್ರಪಂಚಾದ್ಯಂತ ಗೊತ್ತಾಗ್ತಾ ಇದೆ. ಮೋದಿಯವರು ತಮ್ಮ ಸರ್ವಾಧಿಕಾರದ ಧೋರಣೆ, RSS ಅಜೆಂಡಾ, ಸಂವಿಧಾನವನ್ನು ತಿದ್ದುಪಡಿ ಮತ್ತು ಕಾನೂನು ಉಲ್ಲಂಘನೆ ಮತ್ತು ಎಲ್ಲ ಸ್ವಾಯತ್ತ ಸಂಸ್ಥೆಗಳನ್ನು ಕಪಿಮುಷ್ಟಿಯಲ್ಲಿಟ್ಟುಕೊಂಡು ಏಕಮಾಧಿಪತ್ಯ ಅಂದರೆ ಹಿಟ್ಲರ್ ಇದು ಅಂತ ನಾಜಿ ಅಂತ ಏನಿತ್ತು ಅಂತೀವ ಆ ಸಂಸ್ಕೃತಿಯನ್ನು ಇಲ್ಲಿ ತರ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲ ಈಗ ಬೀದಿ ಇಳಿಲೇಬೇಕಾಗಿದ್ದು. ಚುನಾವಣೆಯಲ್ಲಿ ಬಹುತೇಕ ನಮಗೆ ನಾನಾ ಥರದ ಸಮಸ್ಯೆಗಳಿದ್ದರೂ ಕೂಡ ಈ ಘಟಬಂಧನದಲ್ಲಿ ಯಾಕೆ ಹೊಂದ್ಕೊಂಡಿದ್ದೀವಿ ಅಂದರೆ BJPಯನ್ನು ಸೋಲ್ಸೋಕ್ಕೆ, ಪ್ರಜಾಪ್ರಭುತ್ವವನ್ನು ಉಳಿಸೋಕ್ಕೆ, ಸಂವಿಧಾನ ರಕ್ಷಣೆಗೋಸ್ಕರವಾಗಿ. ಆ ದೃಷ್ಟಿಯಿಂದ ನಾವು ಅದಕ್ಕೆ ಇಲ್ಲಿ ಡೆಲ್ಲಿಗೆ ನಾವು ಹೋಗೋದಕ್ಕೆ ಕಷ್ಟ ಇಲ್ಲೇನೆ ಒಂದು ಮಾಡೋಣ ಅಂತ ಅವರಿಗೆ ಪೂರ್ವಕವಾಗಿ ಮಾಡಿ ಇವತ್ತು ಕಾಂಗ್ರೆಸ್ ಆದಿಯಾಗಿ ನಮ್ಮ ಒಂದು 20-20ಕ್ಕೂ ಹೆಚ್ಚು ಸಂಸ್ಥೆಗಳು ಬೇರೆ ಬೇರೆ ಬಂದಿದ್ದಾರೆ ಬೆಂಬಲ. ಇದೇ ಸಂದರ್ಭದಲ್ಲಿ ಆಪ್ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಕುಶಲಸ್ವಾಮಿ ಮಾತನಾಡಿ, ನರೇಂದ್ರ ಮೋದಿ ಮತ್ತು ಕೇಂದ್ರ ಸರ್ಕಾರ ಅಂತಹ ಹಿಟ್ಲರ್ ಮುಸಲೋನಿಯ ರೀತಿಯಲ್ಲಿ ಸರ್ವಾಧಿಕಾರವನ್ನ ನಡೆಸುತ್ತಿದ್ದಾರೆ ಅಂತ ಆರೋಪಿಸಿದರು. ITED ಬಳಸಿಕೊಂಡು ವಿಪಕ್ಷಗಳ ನಾಯಕರನ್ನ ಬಂಧಿಸುತ್ತಿರುವ ಕೇಂದ್ರದ ನಡೆ ಖಂಡನೀಯ ಎಂದು ಅವರು ಕಿಡಿಕಾರಿದ್ರು. ಸಂವಿಧಾನದಲ್ಲಿ ಹೇಳಿರತಕ್ಕಂಥದ್ದು ಇವತ್ತು ನಮ್ಮ ಭಾರತದಲ್ಲಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರತಕ್ಕಂಥ ಒಂದು ಜನರ ಸರ್ಕಾರ, ಆದರೆ ಇವತ್ತು ಪ್ರಜೆಗಳಿಂದನೇ ಆಯ್ಕೆ ಆಗಿರ್ತಕ್ಕಂಥವ್ರು ಸರ್ವಾಧಿಕಾರದ ಧೋರಣೆ. ಹಿಂದೆ ಎಲ್ಲ ಹೇಗೆ ನಾವು ಜರ್ಮನಿಯ ಒಂದು ಹಿಟ್ಲರ್ ಇರ್ಬೋದು, ಮುಸಲೋನಿ ಇರ್ತಕ್ಕಂಥವ್ರು, ಅವರೆಲ್ಲ ಹೇಗೆ ಒಂದು ಸರ್ವಾಧಿಕಾರಿ ಧೋರಣೆಯಿಂದ ಜನಗಳನ್ನು ಹತ್ತಿಕ್ತಾ ಇದ್ರು, ಜನಗಳನ್ನು ಒಂದು ಸಮಾನತೆ ಇಲ್ಲದೆ ತಾನು ಹೇಳಿದ್ದೆ ಮೇಲೂ ತಾನು ಏನು ನಿರ್ಧಾರ ತಗೊಳ್ತೀನಿ ಅದೇ ರೀತಿ ಎಲ್ಲರೂ ಕೇಳಬೇಕು ಅನ್ನೋದು ಹಿಂದೆ ಹೇಗಿತ್ತು. ಇವತ್ತು ಸಹ ನಮಗೆ ಸ್ವಾತಂತ್ರ್ಯ ಬಂದು ಸುವರ್ಣ ಮಹೋತ್ಸವ ಆಚರಿಸಿ 75 ವರ್ಷಗಳು ಕಳೆದರೂ ಸಹ ನಾವು ಸರ್ವಾಧಿಕಾರ ಧೋರಣೆಯಲ್ಲಿ ಬದುಕಬೇಕಾ ಅನ್ನೋದು. ದೆಹಲಿ CM ಕೇಜ್ರಿವಾಲ್ ಪರವಾಗಿ ಬೆಂಗಳೂರಿನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ರಾಜ್ಯದ ಆಪ್ ಮುಖಂಡರು, ಇಂಡಿಯಾ ಒಕ್ಕೂಟದ ಭಾಗವಾಗಿ ರಾಜ್ಯ ಕಾಂಗ್ರೆಸ್ ನಾಯಕರು ಹಾಗೂ ಎಡಪಕ್ಷಗಳ ಮುಖಂಡರು ಭಾಗಿಯಾಗಿದ್ರು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.